ಸ್ನೇಹಿತರ ನಮಸ್ಕಾರ ಗೌರಿ ಶಾಖಿ ಸ್ಟುಡಿಯೋದ ಈ ಈ ರಿವ್ಯೂಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾತಾಡ್ತಿರುವಂಥ ಸಿನಿಮಾ ಯಾವುದು ಅಂದರೆ ಅದು ಪ್ಯಾಂಟಗನ್ ಪ್ಯಾಂಟಗನ್ ಟ್ರೇಲರ್ ಕೂಡ ನಾನು ಆಲ್ರೆಡಿ ಮಾತಾಡಿದ್ದೀನಿ ಅದರ ಬಗ್ಗೆ ಮತ್ತು ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಹೀಗಾಗಿ ಈ ಸಿನಿಮಾ ನೋಡಿರೋದರಿಂದ ಈ ಬಗ್ಗೆ ಮಾತಾಡೋಣ ಅಂತ ಈ ರಿವ್ಯೂ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಾನು ನನ್ನ ಟ್ರೇಲರ್ ನನ್ನ ಟ್ರೇಲರ್ ರಿವ್ಯೂ ಹೇಳಿದ ಹಾಗೆ ಈ ಒಂದು ಪ್ರಯತ್ನ ಅಂದರೆ ಐದು ಕಥೆಗಳನ್ನ ಒಟ್ಟಿಗೆ ಸೇರಿಸಿ ಸುಮಾರು ಎರಡು ಎರಡು ಗಂಟೆ ಅಥವಾ ಎರಡು ಕಾಲು ಗಂಟೆಗಳಲ್ಲಿ ಐದು ಕಥೆಗಳನ್ನ ಹೇಳುವಂಥದ್ದು ಒಂದು ವಿಭಿನ್ನವಾದ ಪ್ರಯತ್ನ ಮತ್ತು ಅದಕ್ಕೆ ಒಂದಷ್ಟು ಧೈರ್ಯ ಕೂಡ ಬೇಕಾಗುತ್ತೆ ಯಾಕಂದರೆ ಬೇರೆ ಬೇರೆ ಥರದ ಕಥೆಗಳಿದ್ದಾಗ ಮೂಡ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಒಂದು ಕತೆ ಚೆನ್ನಾಗಿ ಅನಿಸ್ಬೋದು ಒಂದು ಕತೆ ಚೆನ್ನಾಗಿಲ್ಲ ಅನ್ನಿಸ್ಬೋದು ಒಟ್ಟಾರೆಯಾಗಿ ಸಿನಿಮಾ ನೋಡಿ ಹೊರಗಡೆ ಬಂದಾಗ ಯ ಕತೆ ಬಗ್ಗೆ ಯಾವುದೋ ಒಂದು ಇಂಡಿವಿಜುವಲ್ ಕತೆ ಚೆನ್ನಾಗಿ ಅನಿಸಿದ್ರು ಕೂಡ ಒಟ್ಟಾರೆ ಐದು ಕತೆಗಳು ಚೆನ್ನಾಗಿಲ್ಲದೇ ಇದ್ದಾಗ ಹೊರಗಡೆ ಬಂದು ಪ್ರೇಕ್ಷಕ ಏನು ಅನಿಸುತ್ತೆ ಏನು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಹೀಗಾಗಿ ಈ ಥರದ ಪ್ರಯತ್ನಗಳನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ಆದರೆ ಸಿನ್ಮಾ ಹೇಗಿದೆ ಅಂತ ನಾವು ನೋಡೋದಾದರೆ ಇದರಲ್ಲಿ ಐದು ಕಥೆಗಳನ್ನ ಹಾಕಿ ಮಾಡಿಕೊಳ್ಳಾಗಿದೆ ಈಗ ಆಲ್ರೆಡಿ ಹೇಳಿದೆ ಮೊದಲನೇದಾಗಿ ದ ಗೂಫೀಸ್ ಹೌಸ್ ಅಂತ ಒಂಥರ ಆಗಿರುವಂಥ ಒಂಥರ ಕಥೆ ಇದು ಅದರಲ್ಲಿ ಒಬ್ಬ ಒಬ್ಬ ಹುಡುಗ ಜೀವನದ ಬೇಸತ್ತು ತಾನೇ ಸಾಯಬೇಕು ತನ್ನನ್ನು ತಾನೇ ಸಾಯಿಸ್ಕೊಳ್ಬೇಕು ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಬೇಕಂದಾಗ ಏನೆಲ್ಲ ಘಟನೆಗಳು ನಡೀತವೆ ಅನ್ನೋದನ್ನು ಈ ಕಥೆಯಲ್ಲಿ ಹೇಳಲಾಗಿದೆ ಆದರೆ ಎಲ್ಲೊಂದು ಕಡೆ ಈ ಕಥೆಯಲ್ಲಿ ಸ್ವಲ್ಪ ಪ್ರೊಡಕ್ಷನ್ ವ್ಯಾಲ್ಯೂ ಸ್ವಲ್ಪ ಚೆನ್ನಾಗಿಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ ಆಮೇಲೆ ಗ್ರಾಫಿಕ್ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅಂತ ಅನ್ನಿಸುತ್ತೆ ಬಟ್ ಕಥೆ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಆಗಿ ನೋಡಿಸ್ಕೊಂಡು ಹೋಗುತ್ತೆ ಪಾತ್ರಧಾರಿಗಳು ಒಂದು ಹಂತಕ್ಕೆ ಚೆನ್ನಾಗಿ ಮಾಡಿದರೆ ಪ್ರಮೋದ್ ಶೆಟ್ಟಿ ಅವರು ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಉಳಿದವರು ಕೂಡ ಒಂದು ಹಂತಕ್ಕೆ ನಿಭಾಯಿಸಿದ್ದಾರೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ವ ಈ ಕಥೆನ ಯಾಕೆ ಸ್ವಲ್ಪ ಅರೆಕೊರೆಗಳನ್ನ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಆದರೂ ಕೂಡ ನೋಡ್ಸ್ಕೊಂಡು ಹೋಗುತ್ತೆ ಫನಿಯಾಗಿದೆ ಮತ್ತು ಇದರ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಅಂದರೆ ಸಾವು ಅನ್ನೋದು ಹೇಗೆ ಅನ್ನೋದನ್ನು ತುಂಬ ಚೆನ್ನಾಗಿ ಈ ಕಥೆ ಬಿಚ್ಚಿಡುತ್ತೆ ಕಥೆನ ಇಲ್ಲ ಆಮೇಲೆ ಸೆಕೆಂಡು ಮೈಸೂರು ಪಾಕ್ ಅಂತ ಒಂದು ಕತೆ ಬಂದಾಗ ಎಲ್ಲೋ ನೋಡಿದ್ದಂಗೆ ಅನಿಸುತ್ತೆ ಎಲ್ಲೋ ಈ ಇದನ್ನು ಕೇಳಿದ್ದೀವಲ್ಲ ಅಂತ ಅನಿಸುತ್ತೆ ಅದು ನೀವು ನೋಡಿದ್ರೆ ನಿಮಗೂ ಹಾಗೆ ಅನಿಸುತ್ತೆ ನೀವು ನೋಡಿದ ಮೇಲೆ ನನಗೆ ಹೇಳಿ ಅಂದರೆ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಗೆ ಯಾವುದ್ರಲ್ಲೂ ಸಮಾಧಾನ ಆಗಿಲ್ಲ ಮನೇಲಿ ಹಿ ಇಸ್ ನಾಟ್ ಹ್ಯಾಪಿ ಓಕೆ ಸೊ ಆ ಥರದ ವ್ಯಕ್ತಿಗೆ ಅಚಾನಕ್ ಬ ಲೈಫಲ್ಲೊಂದು ಬದಲಾವಣೆ ಆದಾಗ ಅಥವಾ ಆ ಮನೆಯಲ್ಲಿ ಒಂದು ಅವಘಡ ಸಂಭವಿಸಿದಾಗ ನಾವು ಏನು ಅನ್ಕೋತೀವಿ ಒಂದು ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದ ಈಗಿಲ್ಲ ಆತ ಆತ ನೆನೆಸ್ಕೊಳ್ಳೋದು ಹೇಗೆ ಅನ್ನೋದೊಂದು ಪ್ರಶ್ನೆ ಬರುತ್ತಲ್ವ ಅವಾಗ ನಮ್ಮ ನಮ್ಮ ಮನಸ್ಸಲ್ಲಿ ಏನು ಕಾಡಬೇಕು ನಮ್ಮ ಮನಸ್ಸಲ್ಲಿ ಆತನ ಜೊತೆಗಿದ್ದಂಥ ಸಿಹಿ ಘಟನೆಗಳು ಕಾಡಬೇಕು ಅಥವಾ ಗಿಲ್ಟ್ ಕಾಡುತ್ತೋ ಭಾಳಷ್ಟು ಸಲ ಗಿಲ್ಟ್ ಕಾಡುತ್ತೆ ಅಲ್ವಾ ಏನೇ ಮಾಡಿದರೂ ಕೂಡ ಯಾವುದೋ ಒಂದು ತಪ್ಪು ನಮ್ಮ ನೆನ್ ಮನಸ್ಸಿಗೆ ನೆನ್ ಬರ್ತಾನೆ ಇರುತ್ತೆ ಈ ಥರ ಒಂದು ವಿಚಾರವನ್ನು ಇಟ್ಕೊಂಡು ಮೈಸೂರು ಪಾಕ್ ಅನ್ನೋ ಒಂದು ಕಥೆಯನ್ನು ಹೆಣೆದಿದ್ದಾರೆ ಇದು ನನ್ನ ಪ್ರಕಾರ ಚೆನ್ನಾಗಿದೆ ಒಳ್ಳೆಯ ಸಂದೇಶ ಇದೆ ಆದರೂ ಕೂಡ ಈ ಕಥೆನಲ್ಲಿ ತುಂಬ ವಸತಿಯನ್ನು ಇಲ್ಲ ಅಂತ ನನಗನ್ಸುತ್ತೆ ಇನ್ನು ಮೂರನೇ ಕಥೆ ಕಾಮಾತುರಣಂ ಅಂತ ಒಂದು ಟೈಟಲ್ ಇಟ್ಕೊಂಡು ಮಾಡಿರುವಂಥದ್ದು ಇದರ ಕಾಮನ ಬಿಲ್ಲು ಅನ್ನೋ ಹಾಡು ತುಂಬ ಹಿಟ್ಟಾಗಿರೋದು ನೀವೆಲ್ಲ ನೋಡಿದ್ರ ಸ್ವಲ್ಪ ಹಸಿ ಬಿಸಿ ದೃಶ್ಯಗಳಿರೋದ್ರಿಂದ ಇದು ಸಾಕಷ್ಟು ಪಡ್ಡೆ ಹುಡುಗರ ಗಮನವನ್ನು ಸೆಳೆದಿತ್ತು ನೀವು ಆ ಕಥೆ ನೋಡಿದಾಗ ಓ ಇದು ಬೇಕಾಗಿತ್ತು ಅಂತ ಅನಿಸುತ್ತೆ ಒಂದು ಇದು ಅಂದರೆ ಜಸ್ಟಿಸ್ ಮಾಡಬಹುದು ಯಾಕೆಂದರೆ ಟಾಪಿಕೇ ಆ ಥರ ಇದೆ ಈಗ ಬಹಳಷ್ಟು ಸಲ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಿಂದ ಹಿಡ್ಕೊಂಡು ಮೂವತ್ತರ ತನಕ ಈ ಒಂದು ಹದಿಹರೆಯದ ವಯಸ್ಸು ಹದಿಹರೆಯವನ್ನು ದಾಟಿದ ಮೇಲೂ ಕೂಡ ಏನು ವಯಸ್ಸಿರುತ್ತೆ ಆ ಟೈಮಲ್ಲಿ ಒಂದು ಸಾಂಗತ್ಯವನ್ನು ಬಯಸುವಂಥ ಒಂದು ಏನಿರುತ್ತೆ ಆ ಆ ಸಿಗದೇ ಇದ್ದಾಗ ಅಥವಾ ನಾವು ಸಿಕ್ಕರೂ ಕೂಡ ಅದು ಆ ಸ ಸಂಗಾತಿಯ ಅವಳು ಒಳ್ಳೆಯವಳು ಅಥವಾ ಒಳ್ಳೆಯವನು ಅಂತ ನಮ್ಗೆ ಗೊತ್ತಿಲ್ಲದೆ ಇದ್ದಾಗ ಏನು ಅವಘಡಗಳು ಸಂಭವಿಸುತ್ತೆ ಅನ್ನೋದು ಒಂದು ಟಾಪಿಕ್ ಆದರೆ ಈ ಥರ ಅವಘಡಗಳನ್ನ ಕ್ರಿಯೇಟ್ ಮಾಡುವಂಥದ್ದೇ ಒಂದು ಇಂಡಸ್ಟ್ರಿಯಾಗಿ ಕ್ರಿಯೇಟ್ ಆಗಿದೆ ಈಗ ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಮೆಸೇಜ್ ಬರುತ್ತೆ ನೀವು ನಿಮಗೂ ಬಂದಿರ್ಬೋದು ಅಂದರೆ ನಿಮಗೆ ಸ್ನೇಹಿತರು ಬೇಕಾಗಿದ್ದಾರೆ ಆರ್ ಯು ವಿ ನೀಡ್ ಅ ಫ್ರೆಂಡ್ಸ್ ಅಂತ ಒಂದು ಚೆನ್ನಾಗಿ ಒಂದು ಟೆಕ್ಸ್ಟ್ ಹಾಕಿ ಕೆಳಗಡೆ ಒಂದು ಹುಡುಗಿ ಹೆಸರು ಇರುತ್ತೆ ಮತ್ತು ಫೋನ್ ನಂಬರ್ ಇರುತ್ತೆ ಓಕೆ ಸೊ ನೀವು ಅದಕ್ಕೆ ಕಾಲ್ ಮಾಡ್ತೀರಾ ಯಾರು ಅಂತ ಗೊತ್ತಿಲ್ಲ ಸೊ ಅದು ಎಲ್ಲಿಗೆ ಲೀಡ್ ಮಾಡುತ್ತೆ ಅನ್ನೋದನ್ನು ಇಟ್ಕೊಂಡು ಅಂದರೆ ಸೈಬರ್ ಕ್ರೈಮನ್ನು ಇಟ್ಕೊಂಡು ಮಾಡಿರುವಂಥದ್ದು ಪ್ರಕಾಶ್ ಬೆಳವಾಡಿಯವರು ಇದರಲ್ಲಿ ರೋಲ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರಕಾಶ್ ಬೆಳವಾಡಿಯವರು ಅದರ ಹೊರತಾಗಿ ಕೂಡ ತನಿಷಾ ಕುಪುಂದ ಇರ್ಬೋದು ಅಥವಾ ಬೇರೆ ಆರ್ಟಿಸ್ಟ್ಗಳಿರ್ಬೋದು ಎಲ್ಲರೂ ಕೂಡ ಆ ಪಾತ್ರಕ್ಕೆ ಏನು ಬೇಕೋ ಅದನ್ನು ತುಂಬ ಚೆನ್ನಾಗಿ ನೀಟಾಗಿ ಮಾಡ್ಕೊಂಡು ಹೋಗಿದ್ದಾರೆ ಇದು ಒಂದು ಸ್ವಲ್ಪ ಬೆಚ್ಚು ಬೆಳೆಸುವಂಥದ್ದು ಮತ್ತು ಎಲ್ಲರೂ ಅಂದರೆ ಎಸ್ಪೆಷಲಿ ಹದಿಹರೆಯದ ಹುಡುಗರು ಹುಡುಗರು ಎಸ್ಪೆಷಲಿ ನೋಡಲೇಬೇಕಾದಂಥ ಒಂದು ಕಥೆ ಅಂತ ನನಗನ್ಸುತ್ತೆ ಸೊ ಹೀಗಾಗಿ ಸ್ವಲ್ಪ ಸಿನಿಮಾಟಿಕ್ ಆಯಿತು ಎಂಡು ಅಂತ ಅನಿಸುತ್ತೆ ಆದರೂ ಕೂಡ ಪರವಾಗಿಲ್ಲ ವಿಷಯನೇ ಹಂಗಿರೋದ್ರಿಂದ ಇದನ್ನು ಚೆನ್ನಾಗಿ ಕಟ್ಕೊಟ್ಟಿದ ನಿರ್ದೇಶಕರು ಅಂತ ನನಗನ್ಸುತ್ತೆ ಇದು ಆದಮೇಲೆ ಬರುವಂಥದ್ದು ನಾಲ್ಕನೇ ಕಥೆ ದೋಣಿ ಸಾಗಲಿ ಮುಂದೆ ಹೋಗಲಿ ಈ ಥರ ಒಂದು ಟೈಟಲ್ ಇಟ್ಕೊಂಡು ಈ ಕಥೆ ತುಂಬ ಪರಿಣಾಮಕಾರಿ ತುಂಬ ಮನಸ್ಸನ್ನು ಕಲ್ಕುವಂಥ ಕಥೆ ಮತ್ತು ನಮ್ಮ ಒಂದು ಹಳ್ಳಿಗಾಡಲ್ಲಿ ನಮ್ಮ ಒಂದು ಉಳಿಗಮಾನ್ಯ ಪದ್ಧತಿ ಅಂದರೆ ಮೇಲು ಕೀಳು ಜಾತಿ ವ್ಯವಸ್ಥೆ ಹೇಗಿತ್ತು ಬಡವರು ಮತ್ತು ಭೂಮಿ ಇಲ್ಲದಂಥವರು ಕೆಳಜಾತಿಯವರು ಹೇಗೆ ದೌರ್ಜನ್ಯಕ್ಕೊಳಗಾಗ್ತಿದ್ರು ಅನ್ನೋದನ್ನು ತೋರಿಸಿದ್ದಾರೆ ಈಗಲೂ ಅದೊಂದು ಪ್ರಮಾಣದಲ್ಲಿ ಕೆಲವೊಂದು ಕಡೆ ಇರಬಹುದು ಆದರೆ ನೋಡಿದಾಗ ಮಾತ್ರ ಇದನ್ನು ನೋಡಿದಾಗ ಓ ಇಷ್ಟೊಂದು ಅನಾಗರಿಕವಾಗಿ ವರ್ತನೆ ಮಾಡೋಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಮೂಡುತ್ತೆ ಅದನ್ನು ಭಾಳ ಬ್ಯೂಟಿಫುಲ್ಲಾಗಿ ಭಾಳ ಮನಮುಟ್ಟೋ ಥರ ಈ ಒಂದು ಕಥೆಯನ್ನು ನಿರ್ದೇಶನ ಮಾಡಿದ್ದಾರೆ ಅದರಲ್ಲಿ ಅದು ಮಾರನ್ ಕ್ಯಾರೆಕ್ಟರ್ ಇರಬಹುದು ಅಥವಾ ಜಮೀನ್ದಾರನ ಕ್ಯಾರೆಕ್ಟರ್ ಇರ್ಬೋದು ಮಾರನ್ ಅಕ್ಕನ ಕ್ಯಾರೆಕ್ಟರ್ ಇರಬಹುದು ಎಲ್ಲರೂ ಕೂಡ ಆ ಪಾತ್ರಕ್ಕೆ ಏನು ಬೇಕೋ ಅದನ್ನು ಬ್ಯೂಟಿಫುಲ್ಲಾಗಿ ಕಟ್ಕೊಟ್ಟಿದ್ದಾರೆ ಈ ಕಥೆನಲ್ಲಿ ಎಸ್ಪೆಷಲಿ ಮೇಕಿಂಗು ಶಾರ್ಟ್ ಡಿವಿಷನ್ನು ಅದೆಲ್ಲ ತುಂಬ ಆಗಿ ಮಾಡಲಾಗಿದೆ ಈ ಕಥೆನಲ್ಲಿ ಎಸ್ಪೆಷಲಿ ಸೊ ಹೀಗಾಗಿ ನನ್ನ ಫೇವ್ರೆಟ್ ಕಥೆಗಳಲ್ಲಿ ಇದು ಕೊಂಡು ಕೂಡ ಒಂದು ಈ ಪೆಂಟಗನ್ ಸಿನಿಮಾದಲ್ಲಿ ನಂತರ ಇದಾದ ನಂತರ ಬರುವಂಥದ್ದು ಕರ್ಮ ಅನ್ನೋ ಕಥೆ ಇದು ಗುರು ದೇಶಪಾಂಡೆ ಅವರೇ ನಿರ್ದೇಶನ ಮಾಡಿರುವಂಥದ್ದು ಎಲ್ಲರೂ ನಿರ್ದೇಶಕರ ಹೆಸರನ್ನ ಹೇಳ್ತಾ ಇಲ್ಲ ಸಾರಿ ಕನ್ಫ್ಯೂಸ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಕಥೆಗಳು ಹೇಗಿದೆ ಅನ್ನೋ ಮಾತನ್ನು ಮಾತ್ರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಇದಾದ ನಂತರ ಬರುವಂಥದ್ದು ಗುರು ದೇಶಪಾಂಡೆ ಅವರ ಕಥೆ ಅದು ಕರ್ಮ ಅಂತೇಳಿ ಇದರ ಟ್ರೇಲರ್ ಕೂಡ ಅಂದರೆ ಟ್ರೇಲರಲ್ಲಿ ಇದು ಬಂದಾಗ ಇದು ಟೀಸರ್ ರಿಲೀಸ್ ಆದಾಗ ಸಾಕಷ್ಟು ಸದ್ದು ಮಾಡಿತ್ತು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಹೇಗೆ ಅಭಿಮಾನ ಇದೆಯೋ ಹಾಗೆ ಸ್ವಲ್ಪ ಮಟ್ಟಿಗೆ ಅನುಮಾನವೂ ಇದೆ ಓಕೆ ಯಾಕೆ ಅನುಮಾನ ಇದೆ ಅನ್ನೋದು ನಮಗೆ ನಿಮಗೆಲ್ಲರಿಗೂ ಗೊತ್ತು ಇವರು ಕನ್ನಡದ ಹೆಸರಿನಲ್ಲಿ ಏನಾದರೂ ತಮ್ಮ ಬೇಳೆಕಾಳನ್ನು ಬೇಯಿಸ್ಕೊತಾ ಇದ್ದಾರ ತಮ್ಮ ಬಿಸ್ನೆಸ್ಸನ್ನು ಮಾಡ್ಕೊಂಡಿದ್ದಾರೆ ಕನ್ನಡವನ್ನು ಅನ್ನೋ ಒಂದು ಅನುಮಾನ ಭಾಳಷ್ಟು ಜನರಿಗಿದೆ ಆ ಅನುಮಾನದಲ್ಲಿ ಸತ್ಯ ಕೂಡ ಇದೆ ಅದೇನು ನಿರಾಧಾರವಾದ ಅನುಮಾನ ಅಲ್ಲ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಗುರುದೇಶ್ ಪಾಂಡೆ ಅವರು ಈ ಕಥೆಯನ್ನು ಹೆಣೆದಿದ್ದಾರೆ ಅದರಲ್ಲಿ ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ರಾಮಚಂದ್ರಪ್ಪ ಅನ್ನೋ ಒಂದು ಕ್ಯಾರೆಕ್ಟರನ್ನ ಕಿಶೋರ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅವನ್ ಅದು ಆ ಒಂದು ಕನ್ನಡ ಹೋರಾಟಗಾರನಿಗೆ ಸವಾಲು ಹಾಕುವ ಪಾತ್ರದಲ್ಲಿ ಪ್ರತಿಯೊಬ್ಬರು ಏನು ಸವಾಲುಗಳನ್ನ ಹಾಕ್ತಾನೆ ಕಿಶೋರ್ ಅವ್ರಿಗೆ ಅಂದರೆ ಈ ಅನುಮಾನಗಳೇನು ನಾವು ಹೇಳಿದ್ವಿ ಆ ಅನುಮಾನ ವ್ಯಕ್ತಪಡಿಸೋದಕ್ಕೆ ಏನು ಉತ್ತರ ಸಿಗುತ್ತೆ ಮತ್ತು ಕೊನೆಗೆ ಏನಾಗುತ್ತೆ ಅನ್ನೋದನ್ನು ತುಂಬ ನೀವು ತೆರೆ ಮೇಲೆ ನೋಡಬೇಕಿದ್ದೀನಲ್ಲವನ್ನು ಕೂಡ ಸೊ ಒಟ್ಟಾರೆಯಾಗಿ ಗುರು ದೇಶಪಾಂಡೆ ಅವರ ಒಂದು ನಿರ್ಮಾಣದಲ್ಲಿ ಮೂಡಿಬಂದಿರುವಂಥ ಈ ಐದು ಕಥೆಗಳು ಉಳ್ಳಂಥ ಈ ಸಿನಿಮಾ ನಿಮ್ಮ ದುಡ್ಡಿಗಂತೂ ಖಂಡಿತ ಮೋಸ ಅಲ್ಲ ಚಿಕ್ಕ ಪುಟ್ಟ ಒಂದಷ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅನ್ನೋದು ಇದ್ದೇ ಇರುತ್ತೆ ಆದರೂ ಕೂಡ ಒಂದು ಒಳ್ಳೆಯ ಪ್ರಯತ್ನ ಅಂತಲೇ ನಾವು ಖಂಡಿತ ಹೇಳ್ಬೋದು ಸೊ ಹೀಗಾಗಿ ನೀವು ಇದನ್ನು ತೆರೆ ಮೇಲೆ ನೋಡಿದರೆ ಬಹುಶಃ ನಿಮಗೆ ನಿರಾಶೆ ಆಗಲಿಕ್ಕಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಈ ಒಂದು ಸಿನಿಮಾ ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ರಿವ್ಯೂ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ರೀ ಕನ್ನಡ ಚಿತ್ರಗಳನ್ನ ನಮಸ್ಕಾರ